ಕರ್ನಾಟಕದ ಹೆಮ್ಮೆಯ ಧ್ವನಿ ಭರವಸೆ ಹಾವೇರಿ ಜಿಲ್ಲಾ ಈಡಿಗ ಸಂಘದ ವತಿಯಿಂದ ಇಂದು ಹಾವೇರಿ ಜಿಲ್ಲಾಧಿಕಾರಿಗಳಿಗೆ ಏಡಿಗ ಜನಾಂಗದ ಇಪ್ಪತ್ತಾರು ಪಂಗಡಗಳ ಸರ್ವಾಂಗೀಣ ಅಭಿವೃದ್ಧಿಗಾಗಿ ನಾರಾಯಣ ಗುರು ಏಡಿಗ ಅಭಿವೃದ್ಧಿ ನಿಗಮ ಮಂಡಳಿ ಸ್ಥಾಪಿಸುವ ಬಗ್ಗೆ ರಾಜ್ಯದ ಘನ ಸರ್ಕಾರಕ್ಕೆ ಮನವಿಯನ್ನ ಹಾವೇರಿ ಜಿಲ್ಲಾ ಈಡಿಗ ಸಂಘದ ಉಪಾಧ್ಯಕ್ಷ ಸಿದ್ದನ್ನ ಕಾರಡಗಿಯವರ ನೇತೃತ್ವದಲ್ಲಿ ಮನವಿಯನ್ನ ಅರ್ಪಿಸಲಾಗಿದೆ ಶೇಂದಿ ಸರಾಯಿ ನಿಷೇಧದಿಂದ ಉದ್ಯೋಗ ವಂಚಿತರಾದಂತಹ ನಮ್ಮ ಸಮುದಾಯಕ್ಕೆ ಸರ್ಕಾರದ ವಶದಲ್ಲಿರುವ ಈಚಲ ವನಗಳ ಹಂಚಿಕೆ ಗುಡಿ ಕೈಗಾರಿಕೆಗಳು ಮರು ಉದ್ಯೋಗ ಪ್ರಾರಂಭಿಸುವ ಅವಕಾಶ ಅಥವಾ ಬದಲಾಗಿ ಸಮುದಾಯದ ಯುವಕ ಯುವತಿಯರಿಗೆ ಪರ್ಯಾಯ ಉದ್ಯೋಗ ಕಲ್ಪಿಸುವ ಬಗ್ಗೆ ಹಾಗೂ ಸಮುದಾಯದ ನಿಗಮ ಅಥವಾ ಮಂಡಳಿ ಮತ್ತು ಸಮುದಾಯದ ಅಧ್ಯಯನ ಕೇಂದ್ರವನ್ನು ಕೂಡಲೇ ಸರ್ಕಾರ ಮಂಜೂರಾತಿ ಮಾಡಿಸಬೇಕೆಂದು ಹಾವೇರಿ ಜಿಲ್ಲಾ ಸಹಾಯಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡುವ ಮೂಲಕ ವಿವರಣೆಯನ್ನು ಅಗಡಿಯ ಆಂಜನೇಯ ಇಳಗೇರ್ ಅವರು ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಜಿಲ್ಲಾ ಸಂಘದ ಪದಾಧಿಕಾರಿಗಳಾದಂತಹ ಸವನೂರಿನ ಚಂದ್ರಹಾಸ ಇಳಗೇರ್ ಬಂಕಾಪುರದ ರಾಜು ಇಳಗೇರ್ ಹಾನಗಲ್ಲಿನ ಅಡವೇಶ ಇಳಗೇರ್ ಹೊಸೂರಿನ ಹರೀಶ್ ಇಳಗೇರ್ ಬೆಳಗಾಲಪೇಟೆಯ ಮಾಲತೇಶ್ ಇಳಗೇರ್ ತೀಳವಳ್ಳಿಯ ಮಾರುತಿ ಇಳಗೇರ್ ಉಪ್ಪುನಾಸಿಯ ದೇವಪ್ಪ ಇಳಗೇರ್ ಸಾಮಸಗಿಯ ಮುತ್ತನ್ನ ಇಳಗೇರ್ ಬಾಡಗ್ರಾಮದ ಮಲ್ಲಿಕಾರ್ಜುನ ಇಳಗೇರ್ ಸಾಮಸಿಯ ಬಸವರಾಜ್ ಇಳಗೇರ್ ಧಾರವಾಡ ಜಿಲ್ಲಾ ಈಡಿಗ ಸಂಘದ ಶ್ರೀ ಮಂಜುನಾಥ ಇಳಗೆರ್ ಮಾರುತಿ ಇಳಗೆರ್ ಕೃಷ್ಣ ಪೂಜಾರಿ ಇನ್ನಿತರ ಬಂಧುಗಳು ಉಪಸ್ಥಿತರಿದ್ದರು